ಸೊ ಏನಾಯ್ತಂದರೆ ಫಸ್ಟು ಆ್ಯಕ್ಟಿಂಗ್ ಮೇನ್ ಇದು, ಇದ್ರ ಬಗ್ಗೆ ಒಂದು ಹೇಳ್ತೀನಿ ನನಗೆ. ಆಮೇಲೆ ಆಮೇಲೆ ಬಂದಿದ್ವಾಗ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬಿಕಾಸ್ ವಿಲನಲ್ಲಿ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟರು ನಮ್ಮ ಡೈರೆಕ್ಟ್ರು. ಸೊ ಅಲ್ಲಿ ನನಗೆ ಸುದೀಪ್ ಸರ್ ಹೇಳಿದ್ದಿದ್ದು ವಿಷಯ, ನೋಡು ಮಗ, ನೋಡು ಮಗ ಅಲ್ಲ, ಅದು ಸ್ಟೈಲೇ ಅಲ್ಲ ಸುದೀಪ್ ಸರ್ ನೋಡು. ಆಯ್ತು, ಅವ್ರ ಥರ ಹೇಳಲ್ಲ, ಅವ್ರು ಹೇಳಿದ್ರು ಸಿ ಯಾವಾಗಲೂ ಆ್ಯಕ್ಟಿಂಗ್ ಅಂತ. ಇವಾಗ ನೀವು ಒಂದು ಸಿನಿಮಾ ಮಾಡಿದ್ವಾಗ 2.5 hours ಒಂದು ಸಿನಿಮಾ ಮಾಡ್ತಾ ಇದ್ರು, ಅದರಲ್ಲಿ ಓಕೆ ಡ್ಯಾನ್ಸು ಮಾಡಬೇಕು, ಫೈಟು ಮಾಡಬೇಕು, ಬಟ್ ಅದು ಎಷ್ಟೊತ್ತು, ಒಂದು 20-25 minutes ಇರ್ಬೋದು ಒಂದು ಸಿನಿಮಾದಲ್ಲಿ. ಮಿಕ್ಕಿದ 2 hours ನಾವು ಜನನ್ನ ಕೂಳಿಸ್ಬೇಕಂದ್ರೆ ಏನ್ ನೋಡ್ತಾರ ಅವರು ಆಕ್ಟಿಂಗ್. ಸೊ ಆಕ್ಟಿಂಗ್ ಮೇನ್ ಅಂತ ನನಗೆ ಅವ್ರು ಹೇಳಿದ್ರು. ಅದೆಷ್ಟು ನಿಜ ಅಂದ್ರೆ ನನ್ಗೆ. ಸೊ ಅದಕ್ಕೆ ನಾನು ಆಕ್ಟಿಂಗ್ ಅಂತ ಬಂದಿದ್ವಾಗ ಫಸ್ಟ್ 2015 ಅಲ್ಲಿ ಶುರು ಮಾಡ್ಕೊಂಡೆ. ಸೊ ಅವಾಗ ಫಸ್ಟು ಅದೇ ಹೇಳ್ದೆ ಅಲ್ಲ, ನಮ್ಮ ಅಕ್ಕಪಕ್ಕ ಇರೋರೆಲ್ಲ ನನಗೆ ಕರೆಕ್ಟ್ ಆಗಿ ಗೈಡ್ ಮಾಡಕ್ಕೆ ಸರಿಯಾಗಿದ್ರು ಅಂತ. ಯಾಕಂದ್ರೆ ನಮ್ಮ ಅಕ್ಕ ಫಸ್ಟ್ ಬರೋ ಮುಂಚೆ ಅವರು ಒಬ್ರು ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ, ಕೃಷ್ಣಮೂರ್ತಿ ಕವತಾರ್ ಸರ್ ಅಂತ. ಸೊ ಅವ್ರ ಕೆಳಗಡೆ ಫಸ್ಟ್ ಕಲ್ತಿದ್ದವರು. ಸೊ ಅವರು ಸೇಮ್ ಟೀಚರು. ಒಂದು ಇವಾಗ ಎಷ್ಟೋ ವರ್ಷ ಗ್ಯಾಪ್ ಆಗಿದ್ಮೇಲೆ ನನಗೋಸ್ಕರ ಹೇಳ್ಕೊಳಕ್ಕೆ ನನಗೆ ಬಂದರು. ಸೊ ಅವ್ರ ಹತ್ರ ಫಸ್ಟ್ ಕಲಿತೆ. ಅದಾಗಿದ್ಮೇಲೆ ಅದು 2015 ಸೊ 2015 ನವೆಂಬರಲ್ಲಿ, ಐ ಥಿಂಕ್ November 15 ಅಖಿಲ್ ಅಂತ ಒಂದು ಸಿನಿಮಾ ಬಂತು ತೆಲುಗು. ಸೊ ಆವಾಗ ನಮಗೆಲ್ಲ ತುಂಬ ಇಂಟ್ರೆಸ್ಟ್ ಅಲ್ವಾ ಸಿನಿಮಾ ಬರಬೇಕು ಅಂತ. ಸೊ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲರದು ನೋಡ್ತಾ ಇದ್ವಿ, ಇವತ್ತು ನೋಡ್ತೀವಿ, ಯಾಕಂದ್ರೆ ತುಂಬ ಕಲಿಯಕ್ಕೆ ಸಿಗುತ್ತೆ ಅಂತ. ಸೊ ಆವಾಗ ಅಖಿಲ್ ಅಂತ ಸಿನಿಮಾ ಬಂತು, ಅದು ನಾಗಾರ್ಜುನ ಅವ್ರದ್ದು ಎರಡನೇ ಮಗ ಅಖಿಲ್ ಇದ್ದಾನಲ್ಲ ಅವನು ಫಸ್ಟ್ ಸಿನಿಮಾ ಅದು. ಸೊ ಅದು ನೋಡಕ್ಕೆ ಹೋಗಿದ್ದ ಫಸ್ಟ್ ಡೇ ಆಗಿ ಕೂತ್ಕೊಂಡೆ ನೋಡಿದೆ, ಏನು ಗುರು ಹಿಂಗೆ ಮಾಡೋನ ಅಂದರೆ ಫಸ್ಟ್ ಸಿನಿಮಾ ಏನು ಮಾಡೋನು ಗುರು, ಏನು ಎಷ್ಟು ಚೆನ್ನಾಗಿ ಮಾಡೋನೆ, ಎಲ್ಲ ಆ್ಯಕ್ಟಿಂಗ್ ಇರಲಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ನ ಬಗ್ಗೆ ರಿಸರ್ಚ್ ಶುರು ಮಾಡಿದೆ. ಬಂದಿದ ತಕ್ಷಣ ಅವತ್ತು ನೈಟಾಗಿ ಕೂತ್ಕೊಂಡೆ November 15 ಕೂತ್ಕೊಂಡು ಹೊಡೆದೆ ಗೂಗಲಲ್ಲಿ ಅಕ್ಕಿನ ಅಕ್ಕಿನೇನಿ ಅಂತ. ಸೊ ಆಮೇಲೆ ಬಂತು ಅವ್ನು ಏನೇನು ಮಾಡ್ದ ಎಲ್ಲ ಎಲ್ಲ ಹೋದ ಅಂತ. ಅಲ್ಲಿ ಬರೆದಿತ್ತು ಲೀ ಸ್ಟ್ರಾಸ್ಬರ್ಗ್ ಥಿಯೇಟರ್ ಆ್ಯಂಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ನ್ಯೂಯಾರ್ಕ್ ಅಂತ. ಅಲ್ಲಿ ಹೋಗ್ಬಿಟ್ಟು ಅವ್ನು ಮಾಡಿದ್ದು ಆ್ಯಕ್ಟಿಂಗ್. ಸೊ ಓಕೆ, ಅವ್ನು ಇಲ್ಲೋಗಿ ಮಾಡಿದಾನ, ಏನಿದು ಲೀ ಸ್ಟ್ರಾಸ್ಬರ್ಗ್ ಅಂತ ಹೇಳ್ಬಿಟ್ಟು ಹೊಡೆದು ನೋಡಿದೆ. ಹೊಡೆದು ನೋಡಿದ್ರೆ ನಮ್ಮ ಬಾಂಬೆಯಲ್ಲಿ ರಣಬೀರ್ ಕಪೂರು, ಆಮೇಲೆ ತುಂಬ ಎಷ್ಟೆಷ್ಟೋ ಜನ ಇದ್ದಾರೆ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ, ಎಲ್ಲರೂ ಅಲ್ಲೇ ಹೋಗಿದ್ರು ಕಲಿಯೋಕ್ಕೆ. ಅಲ್ಲಪ್ಪ, ಇಷ್ಟು ಜನ ಇಲ್ಲಿ ಹೋಗ್ಬಿಟ್ಟು ಆಚೆ ಬಂದು, ಇವಾಗ ರಣಬೀರ್ ಕಪೂರ್ ಅಂದರೆ ಈಗ ಎಲ್ರಿಗೂ ಗೊತ್ತು, ಅಷ್ಟು ಚೆನ್ನಾಗಿ ಅವ್ರ ಆ್ಯಕ್ಟಿಂಗಿಗೆ ಅವರು ಹೆಸರು ಮಾಡಿರೋದು ಅಂದರೆ ಏನಾಗಿರ್ಬೇಕು ಗುರು ಇಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಇದು ಬಂತು. ಸೊ ಮನೆಯವ್ರಿಗೆ ಹೇಳಿದೆ ಈ ಥರ ಇದೆ, ನನಗೆ ಫಸ್ಟ್ ಮನೇಲಿ ಏನೋ ಹೇಳ್ತಿದ್ಯಾ ನ್ಯೂಯಾರ್ಕ್ ಹೋಗ್ತೀಯ ಆ್ಯಕ್ಟಿಂಗ್ ಕಲಿಯೋಕ್ಕೆ ಅಂತ. ಬಟ್ ಪಾಪ ನನಗೆ ತುಂಬ ಎಲ್ಲರೂ ಹೇಳಬೇಕು ಥ್ಯಾಂಕ್ ಯು ಅನ್ನಬೇಕು ಈ ಈ ಇದ್ರ ಮೂಲಕ ತುಂಬ ಸಪೋರ್ಟ್ ಮಾಡಿದ್ರು. ಕಳಿಸೋದು ನೀವು ನಂಬಲ್ಲ, November 15 ಅಂದಿದ ತಕ್ಷಣ ಓಕೆ ಅಪ್ಲೈ ಮಾಡಿ ನೋಡು ಅಂದರು. ಇಮಿಡಿಯೇಟಾಗಿ ಅಪ್ಲೈ ಮಾಡಿದೆ. ಅವ್ರದ್ದು ಆಲ್ರೆಡಿ ಬ್ಯಾಚ್ ಶುರು ಆಗಿಬಿಟ್ಟಿತ್ತು, ನೆಕ್ಸ್ಟ್ ಬ್ಯಾಚ್ ಡಿಸೆಂಬರ್ ಎಂಡಾಗಿ ಜಾನ್ವರಿ ಬಿಗಿನಿಂಗಿಂದ ಶುರು ಆಗ್ತಿತ್ತು. ಸೊ ನನಗೆ 1 ಟೈಮ್ ಇತ್ತು ಹೊರಡೋಕೆ ನ್ಯೂಯಾರ್ಕ್ಗೆ. ಅವತ್ತೇ ಡಿಸೈಡ್ ಮಾಡಿ ಟಕ್. ಆಮೇಲೆ ಎಲ್ಲರೂ ಹೇಳಿದ್ರು ಏ ಅಲ್ಲಿ ಸಿಕ್ಕೋದು ತುಂಬ ಕಷ್ಟ ಇದೆ, ಅಲ್ಲಿ ಮೆಥಡ್ ಆ್ಯಕ್ಟಿಂಗ್ ಅಂತ ಹೇಳ್ಕೊಡ್ತಾರೆ. ಸೊ ಅಲ್ಲಿ ನನಗೆ ತುಂಬ ಕಷ್ಟ ಅಲ್ಲಿ ಸಿಗೋದು ಅಂದರು. ಟ್ರೈ ಮಾಡೋದು ಮಾಡೋಣ ಗುರು, ಮಿಕ್ಕಿದೆಲ್ಲ ದೇವ್ರ ಕೈಯಲ್ಲಿರೋದು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದೆ. November 2 ಒಳಗಡೆ ಅಡ್ಮಿಷನ್ ಸಿಕ್ಬಿಡ್ತು. ಇನ್ನೂ 15 ಅಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು December 20 ಒಳಗಡೆ ಹೊರಟುಬಿಟ್ಟೆ. 1 ಪಿಕ್ಚರ್ ನೋಡಿ 1 ನ್ಯೂಯಾರ್ಕೇ ಹೊರಟುಬಿಟ್ಟೆ ನಾನು. ಹೋಗ್ಬಿಟ್ಟು ಆ್ಯಕ್ಟಿಂಗ್ಗೋಸ್ಕರ ಅಲ್ಲಿ ಹೋಗ್ಬಿಟ್ಟು 1.5 ವರ್ಷ ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಮುಗಿಸ್ಕೊಂಡು ಬಂದೆ. ಅದ್ರ ಮುಂಚೆನೆ ಆಲ್ರೆಡಿ 2015 ಇಲ್ಲಿ ನಮ್ಮ ಅಕ್ಕ ನನ್ನ ಗೈಡ್ ಮಾಡಿದ್ರು, ಈ ಥರ ಇಮ್ರಾನ್ ಮಾಸ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ಡ್ಯಾನ್ಸ್ ಡ್ಯಾನ್ಸ್. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರ ಕಡೆ ಶರತ್ ಅಂತ ಇದ್ರು. ಸೊ ಅವ್ರು ನನಗೆ ಹೇಳ್ಕೊಟ್ರು ಡ್ಯಾನ್ಸು. ಅವ್ರದ್ದು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಬಂದಿತ್ತು ನೀವು ಉಪ್ಪು ಉಳಿಕಾರ ಅಂತ ನೋಡಿರ್ತೀರ, ಅದರಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಶರತ್ ಅಂತ. ಸೊ ಅವರೇ ನನಗೆ ಇವತ್ತಿಗೂ ಅವರೇ ಡ್ಯಾನ್ಸ್ ಹೇಳ್ಕೊಡೋರು. ಸೊ ಅದು ಆವತ್ತಿಂದಾನೆ ಪ್ರೊಸೆಸ್ ಶುರು ಆಗಿತ್ತು. ಫೈಟು ಅಷ್ಟೇ 2015 ನಮ್ಮ ಡೈರೆಕ್ಟರ್ ಹೇಳಿದರು ಮಾಧು ಮಾಸ್ಟರ್ ಹತ್ರ ಅವರು ಕರೆಕ್ಟಾಗಿ ಹೇಳ್ಕೊಡ್ತಾರೆ ಅಂತ. ಸೊ ಅಲ್ಲೂ ಅಷ್ಟೇ, ನಾ ಎಲ್ಲ ಫೈಟರ್ಸು ಮಾಧು ಮಾಸ್ಟರ್ ಜೊತೆ ಇರೋ ಫೈಟರ್ಸು, ಇವಾಗ ಅದರಲ್ಲಿ ಎಷ್ಟೋ ಜನ ಅವರೇ ಮಾಸ್ಟರ್ಸ್ ಆಗಿಬಿಟ್ಟಿದ್ದಾರೆ, ಫೈಟ್ ಮಾಸ್ಟರ್ ಆಗಿಬಿಟ್ಟಿದ್ದಾರೆ. ನರಸಿಂಹ ಅವರು, ಶಿವ ಅವರೆಲ್ಲ ಅವರವರೇ ಫೈಟ್ ಮಾಸ್ಟರ್ಸ್ ಆಗಿದ್ದಾರೆ. ಸೊ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಮಕ್ಕಳ ಕೂಟ ಇದೆ ಚಾಮರಾಜಪೇಟೆಯಲ್ಲಿ, ಅಲ್ಲಿ ಹೋಗ್ಬಿಟ್ಟು ಆ ಗ್ರೌಂಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಗ್ರೌಂಡಲ್ಲಿ ಅವ್ರ ಜೊತೆ ಡೈಲಿ ಪ್ರಾಕ್ಟೀಸ್. ಅದು ಇವಾಗಲೂ ಅಷ್ಟೇ, ಅಂದರೆ ಹೆಂಗೆ ಅಂದರೆ ಅದೆಲ್ಲ ನನಗೆ ಜಿಮ್ ಹೋಗಿದ್ದಂಗೆ, ಫಿಟ್ನೆಸ್ ಮಾಡಿದ್ದಂಗೆ. ಇವಾಗ ನಾನು ಜಾಗಿಂಗ್ ಟೈಮಲ್ಲಿ ನೀವು ಸಿಕ್ಕಿದ್ರಲ್ಲ ಆ ಥರ ನನಗೆ ಟೈಮ್ ಇದ್ದಿದ್ದಾಗ, ಅಂದರೆ ಏನಾದರೂ ಸಿನಿಮಾ ಕೆಲಸ ಇದ್ದಾಗ ಆಫ್ಕೋರ್ಸ್ ಮಾಡೋಕ್ಕಾಗಲ್ಲ, ಬಟ್ ಯಾವಾಗ ಯಾವಾಗ ಏನು ಇರಲ್ಲ ನನಗೆ ಅದೇ ಕೆಲಸ.
ಬೆಳಿಗ್ಗೆ ಇದ್ರೆ ಆ ಮೂರು ವಿಷಯಗಳು ಕವರ್ ಮಾಡೋದು, ಒಂದು ಜಿಮ್, ಒಂದು ಫೈಟ್, ಒಂದು ಡಾನ್ಸ್. ಎಷ್ಟಾಗತ್ತೆ ಮಾಡ್ತಾನೆ ಇರ್ತೀನಿ, ಅದು ನೆವರ್ ಎಂಡಿಂಗ್ ಒಂದು ಪ್ರಾಸೆಸ್ ಅಂತಾರಲ್ಲ ಆ ಥರ ನನಗದು. ಅದಾಗಿದ್ಮೇಲೆ ಸೊ ಹೋಗ್ಬಿಟ್ಟು ಬಂದೆ ನ್ಯೂಯಾರ್ಕಿಂದ. ನ್ಯೂಯಾರ್ಕಿಂದ ಹೋಗ್ಬಿಟ್ಟು ಬಂದ ಅಷ್ಟರಲ್ಲಿ ನಮ್ಮ ಡೈರೆಕ್ಟ್ರು, ಸೊ ಎಸ್ ಆ್ಯಕ್ಚುಲಿ ನ್ಯೂಯಾರ್ಕ್ ಹೋಗೋ ಮುಂಚೆನೇ 2015 ನನ್ನ ಡೈರೆಕ್ಟರ್ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೆ. ನಾನು ಸ್ವಲ್ಪ ಆಫೀಸಲ್ಲಿ ಬಂದು ಹೋಗ್ತಾ ಇರ್ತೀನಿ, ನನಗೆ ಇಂಟ್ರೆಸ್ಟ್ ನನಗೆ. ಸೊ ಆವಾಗ ನಮ್ಮ ಡೈರೆಕ್ಟರ್ ಆರ್ ದ ಕಿಂಗ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದರು ವಿನಯ್ ಸರ್ಗೆ. ಸೊ ಅದಾಗಿದ್ಮೇಲೆ ಅದು ಆವಾಗ ಕಾರಣಾಂತರಗಳಿಂದ ಅದು ಆಗಿಲ್ಲ ಆ ಸಿನಿಮಾ. ಆಮೇಲೆ ಕಲಿ ಅಂತ ಅನೌನ್ಸ್ ಮಾಡಿದ್ರು ಆ ಟೈಮಲ್ಲಿ. ಓಕೆ ಕಲಿ ಅಂತ ಅನೌನ್ಸ್ ಮಾಡ್ತಾರೆ ಅಂದ್ರೆ ನಂಗೆ ಆವಾಗಿಂದ ಪ್ಲ್ಯಾನ್ ಇತ್ತು, ಹೆಂಗಾದರೂ ಡೈರೆಕ್ಟರ್ ಹತ್ರ ಸೇರ್ಕೊಂಬಿಡೋಣಪ್ಪ ಏನೋಕ್ಕೆ ಕಲಿಬೋದು ಅಂತ. ಸೊ ನೋಡೋಣ ಅಂತ ಹೇಳ್ಬಿಟ್ಟು, ಬಟ್ ಅದು ಕಲಿ ಅಂತ ಆಗಿತ್ತು, ಅದು ಒಂಚೂರು ಟೈಮ್ ಆಗುತ್ತಂತ ಗೊತ್ತಿತ್ತು. ಆವಾಗ ಗ್ಯಾಪಲ್ಲಿ ಹೋಗ್ಬಿಟ್ಟು ಬಂದೆ. ಹೋಗ್ಬಿಟ್ಟು ಬಂದಿದ ತಕ್ಷಣ ಡೈರೆಕ್ಟ್ರ್ ಹೋಗಿ ಸಿಕ್ಕಿದ್ವಾಗ ಡೈರೆಕ್ಟ್ರ್ ಫಸ್ಟ್ ಹೇಳಿದ್ರು, ಮಗ ನೀನು ಕ್ಲಾಸಲ್ಲೆಲ್ಲ ಏನು ಕಲ್ತಿದ್ಯಾ ನನಗೆ ಗೊತ್ತಿಲ್ಲ, ಅಲ್ಲಿ ಏನೋ ಒಂದು 50 ಜನಕ್ಕೆ ಒಂದು ಕ್ಲಾಸಲ್ಲಿ ಗುಡ್ಡೆ ಹಾಕೊಂಡು ಏನೋ ಹೇಳ್ಕೊಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಕಲಿಯಬೇಕಾಗಿರೋದು ಬಾ ಇಲ್ಲ ಅಕಾಡೆಕ್ ಇಳಿ ಫೀಲ್ಡಲ್ಲಿ ಇಳಿ ಗೊತ್ತಾಗತ್ತೆ ನಿನಗೇನು ಅಂತ, ಇಲ್ಲಿ ನೀನು ನನ್ನ ಜೊತೆ ಕೆಲಸ ಮಾಡು ವಿಲನ್ ಅಂತ ಅವಾಗ ಶುರು ಮಾಡಿದ್ರು. ಬರೋಷ್ಟಲ್ಲಿ ವಿಲನ್ ಅಂತ ಶುರು ಮಾಡಿದ್ರು, ಬಾ ನನ್ನ ಜೊತೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡು. 1.5 ವರ್ಷ ಆಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಅಲ್ಲಿ ಅವ್ರು ನನಗೆ ಫಸ್ಟೇ ಹೇಳಿದ್ರು, ನೀನು ಇಲ್ಲಿ ಬಂದರೆ ನಿಮಗೆ ಟೆಕ್ನಿಕಲ್ ಗೊತ್ತಾಗುತ್ತೆ, ನೀನು ಎಲ್ಲಿ ಲೈಟು ಕ್ಯಾಮ್ರಾ ಅದಕ್ಕೆ ಹೇಗೆ ಮಾಡಬೇಕು ಏನು ನಿಂಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಬೇಸಿಕ್ಲಿ ಒಂದು ಸಿನಿಮಾ ಅಂದರೆ ನಿಂಗೆ ಬಂದ್ಬಿಟ್ಟು ಸುಮ್ಮನೆ ಮೇಕಪ್ ಹಾಕೊಂಡು ಬಂದು ಮಾಡೋದಲ್ಲ ಇಂಪಾರ್ಟೆಂಟು, ಅದ್ರ ಹಿಂದೆ ಎಲ್ಲ ಏನು ಕೆಲಸ ಆಗುತ್ತೆ ಅಂತ ನಿನ್ಗೆ ಚೆನ್ನಾಗಿ ಗೊತ್ತಿರಬೇಕು. ಒಂದು ಸೆಟ್ ಡಿಪಾರ್ಟ್ಮೆಂಟ್ ಇರಲಿ, ಒಂದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲರೂ ಹೇಗೆ ಕೆಲಸ ಮಾಡ್ತಾರೆ ಹೇಗೆ ಕೋಆರ್ಡಿನೇಟ್ ಮಾಡ್ತಾರೆ ಅದೆಲ್ಲ ನಿನಗೆ ಗೊತ್ತಿದ್ರು ನಿಂಗೆ ಅದ್ರ ಬಗ್ಗೆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಿಂಗೆ ಏನು ಗೊತ್ತಾಗಲ್ಲ.